ಹಾಯ್ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ನೀವು ನೋಡ್ತಿದ್ದೀರ ಆರ್ ಸಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದ ಮೇಲೆ ಅಂದರೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಸ್ಟೋರಿ ತೊಗೊಂಡ್ಬಂದಿನಿ. ಸ್ಟೋರಿ ಅಲ್ಲ, ಒಂದು ಟ್ರಿಕ್ ತೊಗೊಂಬಂದಿನಿ. ಭಾರಿ ಇಂಟ್ರೆಸ್ಟಿಂಗ್ ಆಯಿತು ಟ್ರಿಕ್. ಯಾಕಂದ್ರೆ ಭಾಳ ಯೂಸ್ಫುಲ್ ಐತಿ ನಿಮ್ಮ ಡೈಲಿ ಲೈಫ್ದಾಗ. ಡೈಲಿ ಅದನ್ನು ಟ್ರಿಕ್ ನೀವು ಯೂಸ್ ಮಾಡೇ ಮಾಡ್ತೀರಿ. ನಿಮಗೆ ಇದು ವಿಷಯ ಗೊತ್ತಾದ್ಮೇಲೆ 100% ಯೂಸ್ ಅಂತೂ ಮಾಡೇ ಮಾಡ್ತೀರಿ. ಅದೊಂದು ಡೈಲಿಂಗ್ ಪ್ಯಾಡ್ ಮೇಲೆ ಐತಿ. ಏನಂತಂದರೆ ಈಗ ಒಂದು ಕಾಲಿನ ಬಗ್ಗೆ ಏನಂತಂದ್ರೆ, ನೀವು ಕಾಲ್ ಆಟೋಮೆಟಿಕ್ ಕಾಲ್ ಅಂತೂ ಎಲ್ಲರಿಗೂ ಮಾಡೇ ಮಾಡ್ತೀರಿ ನೀವು. ಅದನ್ನು ಈಗ ನೀವು ಈಸಿಯಾಗಿ ಮಾಡಬೇಕು ಅಂದ್ರೆ, ಒಂದು ದಿನ ಹುಸುರಿನಾಗ ಇರ್ತೀರಿ, ಒಂದು ನಂಬರ್ ಓದಿದ್ರೆ ಡೈರೆಕ್ಟ್ ಕಾಲ್ ಹೋಗ್ಬೇಕು. ಹೆಂಗೆ ಅಂತೇಳಿ ನಿಮ್ಗೆ ಈ ವಿಡಿಯೋದಾಗ ಪೂರ್ತಿ ತೋರಿಸ್ಕೊಡ್ತೀನಿ. ಈ ವಿಡಿಯೋ ಪೂರ್ತಿ ನೋಡಿರಿ, ಭಾಳ ಅಂದ್ರೆ ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು. ವಿಡಿಯೋ ಕಂಪ್ಲೀಟಾಗಿ ನೋಡಿದ್ರೆ ಅಂದ್ರೆ ಈ ಟ್ರಿಕ್ ನಿಮಗೆ ಪೂರ್ತಿ ಕ್ಲಿಯರ್ ಆಗಿ ತಿಳಿತೈತಿ. ಹೆಂಗೆ ಯೂಸ್ ಮಾಡೋದು, ಹೆಂಗೆ ಈ ಆಪ್ಷನ್ ಆನ್ ಮಾಡೋದು ಅಂತೇಳಿ ನಿಮಗೆ ಪೂರ್ತಿ ಈ ಟ್ರಿಕ್ದಾಗ ಈ ವಿಡಿಯೋದಾಗ ಗೊತ್ತಾಗ್ತೈತಿ ಪೂರ್ತಿ ಕ್ಲಿಯರ್ ಆಗಿ. ಕೊನೆ ತನಕ ಈ ವಿಡಿಯೋ ನೋಡಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿರಿ. ವಿಡಿಯೋದಿಂದ ಏನಾರ ಕಲ್ತಿದ್ರೆ ಒಂದು ಲೈಕ್, ಒಂದು ಶೇರ್, ಸಬ್ಸ್ಕ್ರೈಬ್. ನಾವು ಮಾಡೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ಬರಬೇಕಂದ್ರೆ ಒಂದು ಗಂಟೆ ವಾಚ್ ಆಲ್ ಕೊಡಿರಿ. ನಾವು ಮಾಡೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ಬರ್ತೈತಿ, ನೀವು ತಲೆನೇ ಕೆಡಿಸ್ಕೊಳ್ತೀರಲ್ಲ. ಅದ್ರ ಸಂಬಂಧ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಈ ವಿಡಿಯೋದಿಂದ ಏನಾರ ಕಲ್ತಿದ್ರೆ ಒಂದು ಲೈಕ್ ಮಾಡ್ಕೇಶಿಂದ ಶೇರ್ ಮಾಡಿರಿ. ನಿಮ್ಮ ಫ್ರೆಂಡ್ಸಿಗೂ ಸಜೆಸ್ಟ್ ಮಾಡಬೇಕಾಗಿತ್ತಂದ್ರೆ ಯಾರಿಗಾರೆ ಸಜೆಸ್ಟ್ ಮಾಡಿರಿ. ಈ ವಿಡಿಯೋ ಅವರಿಗೆ ಸಜೆಸ್ಟ್ ಮಾಡಬೇಕಪ್ಪ ಅಂದ್ ನಿಮ್ಮ ತಲೆಗಿತ್ತಂದ್ರೆ ಅವ್ರಿಗೆ ಶೇರ್ ಮಾಡಿರಿ ವಿಡಿಯೋ. ಈಗ ಬರೀ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋಣ. ಈಗ ನೋಡಿರಿ, ನಾನು ನಿಮ್ಗೆ ಒಂದು ಸಿಂಪಲ್ ಡೆಮೋ ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ ಹೇಳ್ಕೇಶನ್. ಈಗ ನಾ ಈಗ ನಮ್ಮ ಮಮ್ಮಿ ಕಾಲ್ ಮಾಡಬೇಕಾಗಿತ್ತು. ಈಗ ಅವ್ರ ನಂಬರ್ ಸರ್ಚ್ ಹೊಡೆದ ಎಲ್ಲರೂ ಮಾಡ್ತೀರಿ. ಈಗ ನಿಮ್ಮ ಮದರ್ ಅವರಿಗೆ ಕಾಲ್ ಮಾಡಬೇಕಾಗಿತ್ತಂದ್ರೆ ಸರ್ಚ್ ಹೊಡಿತೀರಿ. ಕಾಲ್ ಡೈಲಿಂಗ್ ಪ್ಯಾಡ್ ಓಪನ್ ಮಾಡ್ಕೇಶಿಂದ ಇಲ್ಲಿ ಸರ್ಚ್ ಮಾಡ್ತೀರಿ. ಈಗ ನಾ ಹಂಗಲ್ಲ, ಸರ್ಚ್ ಮಾಡೋದಿಲ್ಲ. ಈಗ ಬರೀ ಎರಡು ನಂಬರ್ ಅನ್ನೋದು ಒತ್ತಿ ಹಿಡಿತೀನಿ, ಇಷ್ಟೇ ಮುಗಿತೀವಿ ಕೆಲಸ. ನಮ್ಮ ಮಮ್ಮಿ ಅವ್ರಿಗೆ ಕಾಲ್ ಹೋಗಿ, ಈಗ ನಮ್ಮ ಪಪ್ಪ ಕಾಲ್ ಮಾಡಬೇಕಾಗಿತ್ತು. ಮೂರು ನಂಬರ್ ಒತ್ತಿ ಹಿಡಿದ ಅಂದ್ರೆ ನಮ್ಮ ಪಪ್ಪರಿಗೆ ಹೋಗ್ತಿತ್ತು ಕಾಲ್ ಆಟೋಮೆಟಿಕ್. ಈಗ ನೀವು ಇರ್ಬೋದು. ಈಗ ನೀವು ಫ್ರೆಂಡ್ಸಿಗೆ ಕಾಲ್ ಮಾಡಬೇಕಾಗಿತ್ತು, ಐದು ನಂಬರ್ ಒತ್ತಿ ಹಿಡಿದ ಅಂದ್ರೆ ಫ್ರೆಂಡ್ಸಿಗೆ ಕಾಲ್ ಹೋಗಿ. ಈಗ ನೀವು ನಾ ಐದು ನಂಬರ್ ನಮ್ಮ ಫ್ರೆಂಡ್ಸಿಗೆ ಇಟ್ಟಿನಂದ್ರೆ ನೀವು ಐದು ನಂಬರೇ ನಿಮ್ಮ ಫ್ರೆಂಡ್ಸಿಗೆ ಅಂತ ಏನಿಲ್ಲ. ನೀವು ಒನ್ ನಂಬರ್ ನಿಮ್ಮ ಫ್ರೆಂಡ್ಸಿಂದು ಇಡ್ಬೋದು, ಒನ್ ನಂಬರ್ ನಿಮ್ಮ ಮಮ್ಮಿಯವ್ರದ್ದು ಇಡ್ಬೋದು, ಯಾರು ಬೇಕಾದವ್ರದ್ದು ಇಡ್ಬೋದು. ನಿಮ್ಗೆ ಯಾರು ಫಸ್ಟಿಗೆ ನೀವು ಹೆಚ್ಚು ಯಾರ್ದು ಯೂಸ್ ಕಾಂಟ್ಯಾಕ್ಟ್ ಯೂಸ್ ಮಾಡ್ತಿರ್ತಾರಲ್ಲ ಡೈಲಿ, ಯಾರಿಗೆ ಹೆಚ್ಚು ಕಾಲ್ ಮಾಡ್ತಿರ್ತಿರಲ್ಲ ಅವ್ರ ನಂಬರ್ ನೀವು ಇಟ್ಕೋಬೋದು ಇಲ್ಲಿ ಆರಾಮ್ಸಿರಿ. ಹೆಂಗೆ ಅಂತೇಳಿ ಪೂರ್ತಿ ಕ್ಲಿಯರ್ ಈ ಟ್ರಿಕ್ ಈ ವಿಡಿಯೋದಾಗ ಹೇಳ್ಕೊಡ್ತೀನಿ. ಇದನ್ನು ಹೆಂಗೆ ಎನೇಬಲ್ ಮಾಡೋದು ನಿಮ್ಮ ಫೋನ್ದಾಗ ಅಂತ ಹೇಳ್ಕೇಶಿಂದ ಹೇಳ್ಕೊಡ್ತೀನಿ ನಿಮಗೆ. ಈಗ ನೋಡಿರಿ, ಇದು ಮೊದಲು ಯಾವ ಫೋನಿಗೆ ಬರ್ತೈತೆ ಅಂತ ಹೇಳ್ಕೊಡ್ತೀನಿ. ಎಲ್ಲದ್ರೊಳಗೂ ಬರ್ತೈತಿ, ನನ್ನ ಪ್ರಕಾರ ಎಲ್ಲ ಫೋನಿಗೆ ಬರ್ತೈತಿ. ನಾನು ನೋಡಿದ್ರ ಪ್ರಕಾರ ಎಮ್ ಐ ಫೋನ್ನಾಗ ಐತಿ, ರೆಡ್ಮಿ ನೋಟ್ 9 ಪ್ರೊ. ಈಗ ನಾ ಫೋನ್ ಯೂಸ್ ಮಾಡತ್ತಿದ್ದ ಇದ್ರೊಳಗೆ ಅಂತೂ ಐತಿ. ವಿವೋದಾಗೈತಿ, ವಿವೋ ಏನು ಹೊಸ ಮಾಡಲ್ ಅದಲ್ಲ, ಎಲ್ಲದ್ರೊಳಗೂ ಐತಿ ಇದು ಆಪ್ಷನ್ ನನ್ನ ಪ್ರಕಾರ. ಯಾಕಂದ್ರೆ ಇದು ಆ್ಯಂಡ್ರಾಯ್ಡ್ ಅಪ್ಡೇಟ್ ಐತಿ ಮೋಸ್ಟ್ಲಿ, ವರ್ಷನ್ ಅಪ್ಡೇಟ್ ಇಲ್ಲ. ವರ್ಷನ್ ಅಪ್ಡೇಟ್ ಈ ರೀತಿ ನಂದು 11ಗೆ ಇತ್ತಿದ್ದು, ನಂದು 11 ವರ್ಷನ್ಗೆ ಇಲ್ಲ ಇದು ಆಪ್ಷನ್ ಇತ್ತು ನಾ ಯೂಸ್ ಮಾಡೋ ಮುಂದೆ. ಅದ್ರ ಸಂಬಂಧ ಇದು ಏನು ವರ್ಷನ್ಗೆ ಸಂಬಂಧಪಟ್ಟಿಲ್ಲ ಈ ಟ್ರಿಕ್. ಮೋಸ್ಟ್ಲಿ ಆ್ಯಂಡ್ರಾಯ್ಡಿಗೆ, ಆ್ಯಂಡ್ರಾಯ್ಡಿಗೆ 100% ಆ್ಯಂಡ್ರಾಯ್ಡ್ದವ್ರು ಏನು ನಿಮ್ಮದು ಫೋನ್ದಾಗ ಆ್ಯಂಡ್ರಾಯ್ಡ್ ಬೇಸ್ ರನ್ ಆತಿರ್ತಲ್ಲ ಫೋನ್, ಅದ್ರ ಮೇಲೆ ಐತೆ ಐತಿದು ಟ್ರಿಕ್. ಹೊಸ ಫೋನಿಗಂತೂ ಐತೆ ಐತಿ, ತಲೆ ಕಡ್ಸೋದಿಲ್ಲ. ಓಪೋದವರಿಗೂ ಇರ್ತೈತಿ, ಇರ್ಬೋದು. ಮೋಸ್ಟ್ಲಿ ಒಂದು ಸಲ ಚೆಕ್ ಮಾಡಿರಿ, ಹೆಂಗೆ ಚೆಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನಿಮಗೆ ನಾ ಈ ವಿಡಿಯೋದಾಗ. ಈಗ ನೋಡಿರಿ, ನೀವು ಫಸ್ಟ್ ಇಲ್ಲಿ ಏನು ಡೈಲ್ ಮಾಡೋದೈತಲ್ಲ ಡೈಲಿಂಗ್, ಇದನ್ನು ಓಪನ್ ಮಾಡಿರಿ. ಇದನ್ನು ಓಪನ್ ಮಾಡಿದ ಮೇಲೆ ಇಲ್ಲಿ ನೋಡ್ತಿರ್ಬೋದು ಮ್ಯಾಕ್ ಸೆಟ್ಟಿಂಗ್ ಐತಿ, ಸೆಟ್ಟಿಂಗ್ ಮೇಲೆ ಓಪನ್ ಮಾಡಿರಿ. ಸೆಟ್ಟಿಂಗ್ ಒತ್ತಿದ ಮೇಲೆ ಇಲ್ಲಿ ಲಾಸ್ಟಿಗೆ ಹೋಗ್ರಿ, ಪೂರಾ ಅಡ್ವಾನ್ಸ್ ಸೆಟ್ಟಿಂಗ್ ಅಂತ ಐತಿ, ಇದ್ರ ಮೇಲೆ ಒತ್ತಿರಿ. ಆಮೇಲೆ ಇಲ್ಲಿ ಕ್ವಿಕ್ ಬೆಲ್ ಅಂತ ಐತಿ. ಈಗ ಇಲ್ಲಿ ನೋಡ್ತಿರ್ಬೋದು ಈ ರೀತಿ ಬತ್ ನನಗೆ, ಈ ರೀತಿ ಬಂದ ಮೇಲೆ ಇಲ್ಲಿ ನಂಬರ್ಸ್ಗಳದಾವ. ಕ್ವಿಕ್ ಬೆಲ್ ಮೇಲೆ ಒತ್ತಿದ ಮೇಲೆ ಈ ರೀತಿ ನಂಬರ್ಸ್ ಬಂದವು. ಈಗ ಇಲ್ಲಿ ನಂಬರ್ಸ್ ಮೇಲೆ ನೀವು ಈಗ 6 ನಂಬರ್ ಒತ್ತಿದ್ರೆ ಯಾರಿಗೆ ಕಾಲ್ ಹೋಗ್ಬೇಕಂತೇಳಿ ನೀವು ಸೆಟ್ ಮಾಡಬೇಕಿಷ್ಟೇ. ಈಗ ನೋಡಿರಿ, ಆ್ಯಡ್ ನಂಬರ್ ನಮ್ಮ ಅದರವ್ರಿಗೆ ಹೋಗ್ತಿತ್ತು ಕಾಲ್ ಡೈರೆಕ್ಟ್. ಇದನ್ನು ಡಿಲೀಟ್ ಮಾಡ್ತೀನಿ. ಇಲ್ಲಿ ವಾಪಸ್ ಈಗ ನಾ ನಮ್ಮ ದೋಸ್ತಿಗೆ ಹೋಗಬೇಕಾಗಿತ್ತು. 2 ನಂಬರ್ ಒತ್ತಿದೆ ಅಂದ್ರೆ ನಮ್ಮ ದೋಸ್ತಿಗೆ ಹೋಗ್ಬೇಕೀಗ. ನಾನು ನಮ್ಮ ದೋಸ್ತ ನಂಬರ್ ಹಾಕ್ತೀನಿ ಇಷ್ಟೇ. ಈಗ ನಮ್ಮ ದೋಸ್ತ ನಂಬರ್ ಹಾಕ್ತೀನಿ ನೋಡಿರಿ, ಇನ್ನು ಹಾಕಿದ್ದಾರೆ. ಇಲ್ಲಿ ನಮ್ಮ ದೋಸ್ತು ಜೊತೆ ಈಗ 2 ನಂಬರ್ ಒತ್ತಿಡಿದೆ ಅಂದರೆ ವಿಶಾಲ್ 2 ಅಂತ ಇಲ್ಲ, ಅದಕ್ಕೆ ಹೋಗ್ತಿದೆ ಡೈರೆಕ್ಟ್ ಕಾಲ್. ಈಗ ನಿಮಗೆ ನಾನು ತೋರಿಸ್ತೀನಿ ಬ್ಯಾಕ್ ಹೋಗ್ಕೇಶಿಂದ 2 ನಂಬರ್ ಒತ್ತಿದ್ದೆ ವಿಶಾಲ್ 2 ಹೊಯ್ತಲ್ರಿ ಕಾಲ್. ಇದೇ ರೀತಿ ಏನಿಲ್ಲ, ಈಜಿ ಸಿಂಪಲ್ ಆಗೈತಿ ಇದು ಟ್ರಿಕ್. ಇನ್ನೊಂದು ಸಲ ತೋರಿಸ್ಕೊಡ್ತೀನಿ ನಿಮ್ಗೆ ಬೇಕಂದ್ರೆ. ಸೆಟ್ಟಿಂಗ್, ಆಮೇಲೆ ಅಡ್ವಾನ್ಸ್ ಸೆಟ್ಟಿಂಗ್, ಕ್ವಿಕ್ ಬೆಲ್, ಇದ್ರ ಮೇಲೆ ಹೋಗ್ತಿದ್ರೆ ಈಗ ನೀವು ಇಲ್ಲಿ ಪ್ಲಸ್ ಅಂತ ಐತಲ್ರಿ, ಪ್ಲಸ್ ಅಂತಂದರೆ ಒಂದು ಕಾಂಟ್ಯಾಕ್ಟ್ ಆ್ಯಡ್ ಮಾಡಬೇಕಲ್ಲಿ ಇಷ್ಟೇ. ಇದನ್ನು ಡಿಲೀಟ್ ಹೆಂಗೆ ಮಾಡೋದಪ್ಪ? ಈಗ ಇವ್ರದ್ದು 2 ನಂಬರ್ ತೆಗೆದ್ಕೇಶಿ ನಂದು ನಮ್ಮ ಮಮ್ಮಿಯವ್ರದ್ದು ಇತ್ತಲ್ರಿ ಮೊದಲ, ಅದನ್ನೇ ಹಾಕಬೇಕಾಗೈತಿ. ಹೆಂಗೆ ಮಾಡೋದು ಅಂತಂದರೆ ಈಗ 2 ನಂಬರ್ ಮೇಲೆ ವಾಪಸ್ ಒತ್ತದು, ಇಲ್ಲಿ ಡಿಲೀಟ್ ಅಂತ ಬರ್ತೈತಿ ಹೊಯ್ತೀಗ, ಅದು ಹೆಸರು ಹೊಯ್ತೀಗ ಏನಿತ್ತಲ್ಲ ಅದು ಹೊಯ್ತ. ಈಗ ಇಲ್ಲಿ ಪ್ಲಸ್ ಬತ್ತ, ಪ್ಲಸ್ ಮೇಲೆ ಒತ್ತದ. ಆಮೇಲೆ ಇಲ್ಲಿ ನಮ್ಮ ಮದರವ್ರದ್ದು ಹಾಕ್ಬೇಕಾಗಿತ್ತಲ್ರಿ. ಈಗ ನಾ ಇಲ್ಲಿ ಏನು ಸೇವ್ ಮಾಡಿಲ್ಲ, ನಮ್ಮ ಮಮ್ಮಿಯವ್ರ ನಂಬರ್ ಅದ್ರ ಸರ್ಚ್ ಹೊಡೆದಕ್ಕಿಂತ ಅಲ್ಲಿ ಕೊಟ್ಟೆ ಅಂತೀವಿ ಕೊರಿ, ಅವ್ರದ್ದು ಬಂದು ಕೂತ್ರಿ ಡೈರೆಕ್ಟ್. ಇಷ್ಟೇ ರೀ ಇದು ಟ್ರಿಕ್. ಇದೇ ರೀತಿ ಈ ಟ್ರಿಕ್ ನಿಮ್ಗೆ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿರಿ. ಈ ಟ್ರಿಕ್ಲಿಂದ ಏನಾರ ಒಂದು ಕಲ್ತಿದ್ರೆ, ಈ ವಿಡಿಯೋದಿಂದ ಒಂದು ಏನಾರ ಕಲ್ತಿದ್ರೆ ಅಂದರೆ ನೀವು ಒಂದು ಲೈಕ್ ಮಾಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಾವು ಮಾಡೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ಬರಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಒಂದು ಗಂಟೆ ಬರ್ತದೆ ರೀ, ಗಂಟೆ ಬತ್ತಿ ಆಲ್ ಕೊಡಿರಿ. ಮಾಡೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ಬರ್ತಿರ್ತೈತಿ, ಫಸ್ಟ್ ನೀವು ನೋಡ್ಬೋದು ವಿಡಿಯೋ. ಅದ್ರ ಸಂಬಂಧ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿಬಿಡ್ರಿ. ಎಲ್ಲರಿಗೂ ಹ್ಯಾಪಿ ದೀಪಾವಳಿ.